ಸ್ನೇಹಿತರೆ ನಾಳೆ ವಿಶೇಷವಾದಂತಹ ಭಾನುವಾರ ಯಾಕಂದ್ರೆ ನಾಳೆ ಏಕಾದಶಿ ಬಂದಿದೆ ನಾಳೆಯ ಭಾನುವಾರ ನೀವು ದೀಪಾರಾಧನೆಯನ್ನ ಮಾಡಬೇಕಾದ್ರೆ ಈ ಒಂದು ಮಂತ್ರವನ್ನ ಹೇಳುತ್ತಾ ದೀಪವನ್ನ ಬೆಳಗಿಸಿದ್ದೇ ಹಾಕಿದ್ದಲ್ಲಿ ಸಾಕ್ಷಾತ್ ಶ್ರೀ ಮಹಾವಿಷ್ಣುವಿನ ಅನುಗ್ರಹದಿಂದ ನಿಮಗೆ ಇರುವಂತಹ ಎಲ್ಲ ಕಷ್ಟಗಳು ದೂರವಾಗಿ ನಾಳೆ ಈ ಒಂದು ವಸ್ತುವನ್ನ ದಾನದ ರೂಪದಲ್ಲಿ ಆದಲ್ಲಿ ವಿಶೇಷವಾದ ಫಲಗಳು ನಿಮಗೆ ಪ್ರಾಪ್ತಿಯಾಗುತ್ತೆ ಇನ್ನು ನಿಮಗೆ ಇರುವಂತಹ ಪಾಪ ಕರ್ಮಗಳು ಕಳೆದು ಪುಣ್ಯ ಫಲ ಅನ್ನೋದು ಹೆಚ್ಚಾಗುತ್ತೆ ಇನ್ನು ನಾಳೆ ಏಕಾದಶಿಯ ದಿನ ಯಾವ ರೀತಿಯಾಗಿ ಪೂಜೆಯನ್ನು ಮಾಡಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀವಿ ಅದಕ್ಕಿಂತ ಮೊದಲು ನಿಮಗೂ ಕೂಡ ದೇವರಲ್ಲಿ ನಂಬಿಕೆ ಇದ್ದರೆ ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ ಹಾಗೆ ನೀವಿನ್ನ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಕ್ಷಣ ವಿಡಿಯೋ ಕೆಳಗಿನ ಸಬ್ಸ್ಕ್ರೈಬ್ ಬಟನನ್ನು ಪ್ರೆಸ್ ಮಾಡಿ ಹಾಗೂ ಮುಂದಿನ ಎಲ್ಲ ಅಪ್ಡೇಟ್ಸ್ ಹಾಕಿ ಪಕ್ಕದಲ್ಲಿರುವ ಬೆಲ್ಲೈಕಾನನ್ನು ಮರೀತೆ ಕ್ಲಿಕ್ ಮಾಡಿಕೊಳ್ಳಿ ಮತ್ತು ನಾಳೆ ಭಾನುವಾರ ವಿಶೇಷವಾದಂತಹ ಏಕಾದಶಿ ಇದ್ದು ಬೆಳಿಗ್ಗೆ ಎದ್ದು ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆ ಸ್ನಾನ ಮಾಡಿ ಮನೆಯನ್ನು ಸ್ವಚ್ಛತೆ ಮಾಡಿ ದೀ ಮನೆಯಲ್ಲಿ ದೀಪಾರಾಧನೆಯನ್ನು ಮಾಡಬೇಕು ವಿಷ್ಣು ದೇವ್ರ ಹೆಸರನ್ನ ಹೇಳುತ್ತಾ ದೀಪವನ್ನ ಬೆಳಗಿಸಬೇಕು ನಾಳೆ ದೀಪಾರಾಧನೆಯನ್ನ ಮಾಡಬೇಕಾದ್ರೆ ಈ ಒಂದು ಮಂತ್ರವನ್ನ ಹೇಳ್ತಾ ದೀಪಾರಾಧನೆಯನ್ನ ಮಾಡಿದ್ದೇ ಆದಲ್ಲಿ ಏಕಾದಶಿಯ ಪೂಜಾ ಫಲ ಅನ್ನೋದು ಪ್ರಾಪ್ತಿಯಾಗುತ್ತೆ ಇನ್ನು ಈ ಒಂದು ಮಂತ್ರವನ್ನ ನೀವು ಪುಸ್ತಕದ ಮೇಲೆ ಬರೆದಿಟ್ಕೊಳ್ಬಹುದು ಅಥವಾ ನೆನಪಿನಲ್ಲಾದ್ರೂ ಇಟ್ಕೊಬಹುದು ಆ ಮಂತ್ರ ಯಾವುದು ಅಂದ್ರೆ ಓಂ ನಮೋ ಭಗವತಿ ವಾಸುದೇವಾಯ ಓಂ ನಮೋ ಭಗವತಿ ವಾಸುದೇವಾಯ ಎಂಬ ಮಂತ್ರವನ್ನ ಇಪ್ಪತ್ತೊಂದು ಬಾರಿ ಅಥವಾ ನೂರ ಎಂಟು ಬಾರಿ ನೀವು ನಾಳೆಯ ಏಕಾದಶಿಯ ವಿಶೇಷ ಭಾನುವಾರದೊಂದು ಹೇಳಿಕೊಂಡು ದೀಪಾರಾಧನೆಯನ್ನ ಮಾಡಬಹುದು ಅಥವಾ ಒಂದು ಪುಸ್ತಕದ ಮೇಲೆ ಓಂ ನಮೋ ಭಗವತಿ ವಾಸುದೇವಾಯ ಎಂಬ ಮಂತ್ರವನ್ನ ಬರೆಯಬಹುದು ಕೂಡ ಹೀಗೆ ನೀವು ಮಾಡೋದ್ರಿಂದ ವಿಶೇಷವಾದ ಫಲಗಳು ನಿಮಗೆ ಪ್ರಾಪ್ತಿಯಾಗುತ್ತೆ ಯಾರಾದರೂ ನಾಳೆ ನಿಮ್ಮ ಮನೆ ಹತ್ರ ಇರುವಂತವರಿಗೆ ಅಥವಾ ದೇವಸ್ಥಾನದ ಮುಂದೆ ಕುಳಿತುಕೊಳ್ಳುವಂತಹ ಬಡವರಿಗೆ ನೀವು ವಿಶೇಷವಾಗಿ ದವಸ ಧಾನ್ಯಗಳನ್ನ ದಾನದ ರೂಪದಲ್ಲಿ ನೀಡೋದ್ರಿಂದ ಒಳ್ಳೆಯ ಪ್ರಾಪ್ತಿ ಸಿಗುತ್ತೆ ಜೊತೆಗೆ ಎರಡು ದಿನ ನೀವು ಊಟವನ್ನ ಕೊಡಿಸೋದು ದವಸ ಧಾನ್ಯಗಳನ್ನ ದಾನದ ರೂಪದಲ್ಲಿ ಕೊಡೋದ್ರಿಂದ ಶ್ರೀ ಮಹಾವಿಷ್ಣುವಿನ ಅನುಗ್ರಹದಿಂದ ನಿಮಗಿರುವಂತಹ ಕಷ್ಟಗಳು ಪಾಪ ಕರ್ಮಗಳು ಎಲ್ಲವೂ ಕಳೆದು ಪುಣ್ಯ ಫಲ ಅನ್ನೋದು ಹೆಚ್ಚಾಗುತ್ತೆ ಯಾಕಂದ್ರೆ ನಾಳೆ ವಿಶೇಷವಾದಂತಹ ಏಕಾದಶಿ ಈ ಏಕಾದಶಿ ಬಹಳ ವಿಶೇಷವಾಗಿದ್ದು ಸಾಧ್ಯವಾದ್ರೆ ಈ ಒಂದು ದಿನ ನೀವು ಈ ಕೆಲಸವನ್ನ ಮಾಡಲೇಬೇಕು ನಾಳೆಯ ದಿನ ಸಾಧ್ಯವಾಗಿಲ್ಲ ಅಂದ್ರೆ ದ್ವಾದಶಿ ದಿನ ಅಂದ್ರೆ ನಾಳೆ ಏಕಾದಶಿ ನಾಳಿದ್ದು ದ್ವಾದಶಿ ಸೋಮವಾರ ಈ ದಿನ ಕೂಡ ತುಂಬಾ ಉತ್ತಮವಾಗಿರುತ್ತೆ ಹೀಗಾಗಿ ನಿಮ್ಮ ಮನೆಯವ ಮನೆಯ ಹತ್ತಿರ ಇರುವಂತವರು ಅಥವಾ ದೇವಸ್ಥಾನದಲ್ಲಿ ಇರುವಂತಹ ಭಿಕ್ಷುಕರಿಗೆ ಅಥವಾ ದೇವಸ್ಥಾನದ ಹೊರಗಡೆ ಕೂರುವಂತಹ ವಯೋವೃತ್ತರಿಗೆ ನೀವು ಅಕ್ಕಿ ಬೇಳೆ ಅಥವಾ ದವಸ ಧಾನ್ಯಗಳನ್ನ ದಾನದ ರೂಪದಲ್ಲಿ ನೀಡಬಹುದು ಅಥವಾ ಅವರಿಗೆ ಊಟವನ್ನ ಹಾಕೋದ್ರಿಂದ ವಿಷ್ಣು ದೇವ್ರ ಸಂಕಲ್ಪವನ್ನು ಮಾಡಿಕೊಂಡು ಈ ಕೆಲಸವನ್ನು ಮಾಡೋದ್ರಿಂದ ನಿಮಗೆ ಒಳ್ಳೆಯದಾಗುತ್ತೆ ಉಪವಾಸ ವ್ರತ ಆಚರಣೆ ಮಾಡಿದ್ರೂ ಕೂಡ ವಿಶೇಷವಾದ ಫಲಗಳು ಪ್ರಾಪ್ತಿಯಾಗುತ್ತೆ ಇನ್ನೇನು ನೀವು ಉಪವಾಸ ಮಾಡಿ ಈ ಒಂದು ಕೆಲಸವನ್ನು ಮಾಡೋದ್ರಿಂದ ದೇವರ ಅನುಗ್ರಹ ಸಿಕ್ಕಿ ಕಂಕಣ ಭಾಗ್ಯ ಇಲ್ಲದವರಿಗೆ ಕಂಕಣ ಭಾಗ್ಯ ಸಿಗುತ್ತೆ ಸಂತಾನ ಭಾಗ್ಯ ಇಲ್ಲದವರಿಗೆ ಸಂತಾನ ಭಾಗ್ಯ ಒಲಿದು ಬರುತ್ತೆ ವ್ಯಾಪಾರ ವ್ಯವಹಾರದಲ್ಲಿ ಏಳಿಕೆ ಅನ್ನೋದು ಆಗುತ್ತೆ ಇನ್ನು ಜೀವನದಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇದ್ದರೂ ಕೂಡ ದೂರವಾಗಿ ಹೋಗುತ್ತೆ ವೀಕ್ಷಕರೇ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಕೊಡಿ ಇನ್ನೂ ಹೆಚ್ಚಿನ ದೈವ ಮಾಹಿತಿಗಳಿಗಾಗಿ ತಪ್ಪದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು